ನಮಸ್ಕಾರ ವೀಕ್ಷಕರೇ ನಮ್ಮ ಚಂದನವನದಲ್ಲಿ ಯಾವಾಗಲೂ ಕೂಡ ಇಂದಿಗೂ ಸಮೇತ ಇನ್ನು ಮುಂದೆಯೂ ಕೂಡ ನೆನಪಿರುವಂತೆ ಮತ್ತು ಅವರ ಸವಿ ನೆನಪುಗಳನ್ನು ನಮ್ಮೊಂದಿಗೆ ಬಿಟ್ಟು ಹೋಗಿರುವಂತಹ ಯಾವಾಗಲೂ ಕೂಡ ನಮ್ಮ ಜೊತೆಯಲ್ಲಿ ಇರುವಂತಹ ಒಳ್ಳೆಯ ಅನುಭವಗಳನ್ನು ಕೊಟ್ಟು ಹೋದಂತಹ ಏಕೈಕ ನಟ ಅಂದರೆ ಅದು ಪುನೀತ್ ರಾಜ್ಕುಮಾರ್ ಇನ್ನು ನಟ ಪುನೀತ್ ರಾಜ್ಕುಮಾರ್ ಅವರು ಅಗಲಿದ ಬಳಿಕ ಅಶ್ವಿನಿ ಮೇಡಮ್ ಅವರಿಗೆ ಎಲ್ಲೆಡೆಯಲ್ಲಿಯೂ ಗೌರವ ಸಿಗ್ತದೆ ಮತ್ತು ಅವರನ್ನ ಎಲ್ಲರೂ ಕೂಡ ಪ್ರೀತಿಯಿಂದ ಆಧರಿಸ್ತಾ ಇದ್ದಾರೆ ಆದರೆ ಅವರ ಮನಸ್ಸಿನಲ್ಲಿ ಏನು ಓಡ್ತಿದೆ ಅವರು ಎಷ್ಟು ಕಷ್ಟಗಳನ್ನು ಇಟ್ಟುಕೊಂಡಿದ್ದಾರೆ ಎಂಬುದು ಅವರಿಗೆ ಮಾತ್ರ ಗೊತ್ತಿರುತ್ತದೆ ಮತ್ತು ಅಪ್ಪು ಅವರು ಅಗಲಿರುವಂತಹ ದುಃಖವನ್ನು ಅವರು ಇನ್ನೂ ಕೂಡ ಸಹಿಸಿಕೊಳ್ಳಲು ಸಾಧ್ಯವಾಗ್ತಿಲ್ಲ ಅಶ್ವಿನಿ ಮೇಡಮ್ ಅವರಿಗೆ ಇದೀಗ ಧೈರ್ಯವನ್ನ ತುಂಬಲು ಅವರ ಬಹಳ ವರ್ಷದ ಸ್ನೇಹಿತೆಯಾಗಿರುವಂತಹ ರಾಧಾ ಅವರು ಭೇಟಿ ನೀಡಿದ್ದಾರೆ ಅಂದರೆ ರಾಧಾ ಅವರು ಅಶ್ವಿನಿ ಮೇಡಮ್ ಅವರ ಮನೆಗೆ ಭೇಟಿ ನೀಡಿದ್ದಾರೆ ಅಶ್ವಿನಿ ಮೇಡಮ್ ಅವರೊಂದಿಗೆ ಮಾತುಕತೆಗಳನ್ನು ಕೂಡ ನಡೆಸಿದ್ದಾರೆ ಅಶ್ವಿನಿ ಮೇಡಮ್ ಅವರಿಗೆ ಬಹಳ ಖುಷಿಯೂ ಕೂಡ ಇದರಿಂದ ಉಂಟಾಗಿದೆ ಬಹಳ ದಿನದ ನಂತರ ಸ್ನೇಹಿತೆಯನ್ನು ನೋಡಿದ ಖುಷಿಯ ಜೊತೆಗೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವ ಒಂದು ಸಮಯ ಸಿಕ್ಕಿದೆ ಎಂಬ ಖುಷಿ ಅವರನ್ನು ಹೆಚ್ಚಾಗಿ ಸಮಾಧಾನಪಡಿಸಿದೆ